ಸ್ವಾಗತ. ನೀವೇ ಮಾಧ್ಯಮ ಮಿತ್ರರಿಗೆ ಶುಭ ಸಂಜೆ. ಆಕ್ಚುಲಿ ಇದು ವಾರಂಟ್ ಅಂತ ಒಂದು ಹಿಂದೆ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಮುಂಚೆ, ನಾವು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ. ಆಮೇಲೆ ಕೆಲವರು ಅದೇ ಈ ಸಬ್ಸಿಡಿ ಸಿಗಲ್ಲ, ಇಂಗ್ಲಿಷ್ ಟೈಟಲ್ ಇದ್ರೆ ಅಂತ ಹೇಳಿ ಆ ಒಂದು ಕಾರಣಕ್ಕೆ ಆಬ್ವಿಯಸ್ಲಿ ಸ್ವಲ್ಪ ಸೇಫ್ ಕಡೆನೂ ನೋಡ್ಬೇಕಲ್ಲ, ಹಾಗಾಗಿ ನಿರ್ಮಾಪಕರು ಮನೀಷ್ ಅವರು ಇಲ್ಲ ಇದೊಂದು ಈ ರೀತಿನೇ ಇಡೋಣ, ನನ್ನ ಗುರಿ ವಾರಂಟ್ ಅಂತ ಕನ್ನಡದಲ್ಲಿ ಇರಲಿ ಅಂತ ಹೇಳಿ ಕೊನೆಗೆ ನನ್ನ ಗುರಿ ವಾರಂಟ್ ಅಂತ ಬಂತು. ಈ ಚಿತ್ರ ಈಗ ಹೋದ ವಾರ ತಾನೇ ಸೆನ್ಸರ್ ಆಯಿತು, ಯು ಎ ಸರ್ಟಿಫಿಕೇಟ್ ವಿತ್ ನೋ ಕಟ್ಸ್. ಅದು ನಿಜವಾದ ರೀತಿ ಪ್ಲಸ್ ಏನೆ, ಯಾಕಂದ್ರೆ ಈಗಿನ ಕಾಲದಲ್ಲಿ ತುಂಬಾ ಸಿನಿಮಾಗಳು ಎ ಸರ್ಟಿಫಿಕೇಟ್ ಆಮೇಲೆ ಕಟ್ಸಿದ್ದು ಆ ರೀತಿ ಎಲ್ಲ ಇರೋದು. ಹಾಗಾಗಿ ನಾವೊಂದು ನೀಟ್ ಸಿನಿಮಾ, ಈಗ ನಾವು ಗ್ಲಾಮರ್ಗೆ ಏನ್ ಬೇಕು ನೀವು ಈ ಸಾಂಗ್ ಅಲ್ಲಿ ನೋಡಿದಿರಾ, ಆಬ್ವಿಯಸ್ಲಿ ಕೆಲವು ಜನಕ್ಕೆ ರೀಚ್ ಮಾಡೋದಕ್ಕೆ ಎಲ್ಲೂ ಒಂದು ತೀರಾ ವಲ್ಗರ್ ತರ ಇಲ್ಲದೆ ಡೈಲಾಗ್ಸ್ ಅಲ್ಲಾಗ್ಲಿ ಮತ್ತೊಂದಾಗ್ಲಿ ಎಲ್ಲ ನೀಟ್ ಆಗಿದೆ. ಆಮೇಲೆ ಮೊದಲನೇ ಬಾರಿಗೆ ಕನ್ನಡದಲ್ಲಿ ಮನೀಷ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇರೋದು. ಇದ್ರ ಹಿಂದೆ ರಾಜಸ್ಥಾನಿ ಒಂದು ಸಿನಿಮಾ ಮಾಡಿದ್ದಾರೆ ಸರ್ಗಮ್ ಅಂತ, ಮೊದಲನೇ ಬಾರಿ ಕನ್ನಡ ಮಾಡ್ತಿರೋದು. ಈ ಚಿತ್ರ ನಾವು ಜಾನ್ವರಿ 17th ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆಕ್ಚುಲಿ ನಾವು ವಿಜಯ್ ಸರ್ ಹತ್ರ ಡಿಸ್ಕಸ್ ಮಾಡ್ದಂಗೆನೆ ಇನ್ನೇನು ತಯಾರಿ ಎಲ್ಲ ರೆಡಿ ಆಗಿದೆ. ಆಮೇಲೆ ವಿಶೇಷ ಅಂದ್ರೆ ಈ ನಮ್ಮ ಸಿನಿಮಾದಲ್ಲಿ ಮನೋಹರ್ ಸರ್ ಸೀನಿಯರ್ ಮೋಸ್ಟ್ ಮ್ಯೂಸಿಕ್ ಡೈರೆಕ್ಟರ್, ಅವರು ಒಂದು ಸಾಂಗ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಮ್ಯಾಥ್ಯೂಸ್ ಮನು ಮ್ಯೂಸಿಕ್ ಡೈರೆಕ್ಟರ್, ಅವರು 3 ಸಾಂಗ್ ಮಾಡಿದ್ದಾರೆ. ಆಮೇಲೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಮ್ಮ ಸತೀಶ್ ಬಾಬು ಅವರು ಮಾಡಿದ್ದಾರೆ. ಹಾಗಾಗಿ ನಮ್ಮ ಚಿತ್ರದಲ್ಲಿ 3 ಜನ ಮ್ಯೂಸಿಕ್ ಡೈರೆಕ್ಟರ್. ಆಮೇಲೆ ಸಿನಿಮಾಟೋಗ್ರಫಿನೂ ಅಷ್ಟೇ, 3 ಜನ ಇದ್ದಾರೆ. ಬ್ಯಾಂಕಾಕ್ ಪೋರ್ಷನ್ ಎಲ್ಲ ಯೂಸಿನ್ ಡಿಸೋಸ ಅಂತ, ಆಮೇಲೆ ಬ್ಯಾಂಗ್ಳೂರ್ ಪೋರ್ಷನ್ ಒಂದು ಸಾಂಗು, ಆಮೇಲೆ ಕೆಲವು ಫೈಟ್ಸು, ಆಮೇಲೆ ಒಂದಷ್ಟು ಸೀನ್ಸು ಎಂ ಬಿ ಹಳ್ಳಿ ಕಟ್ಟಿ ಅವರು ಅರ್ಧ ಭಾಗ ಅವ್ರು ಮಾಡಿದ್ದಾರೆ. ಆಮೇಲೆ ಇನ್ನೊಬ್ರು ಸದೀಪ್ ಅಂತ, ಮೇಜರ್ ಪಾರ್ಟ್ ನಮ್ಮ ಎಂ ಬಿ ಹಳ್ಳಿ ಕಟ್ಟಿ ಅವರು ಮಾಡಿದ್ದಾರೆ. ಆಸ್ ಯೂಶಲ್ ಅದೇ ಹ್ಯಾಂಡ್ಸಮ್ ಹಂಕ್ ಅಂತ ಹೇಳ್ಬೋದು ನಮ್ ಜೆ ಕೆ ಈ ಸಿನಿಮಾದಲ್ಲಿ ಮೇನ್ ಲೀಡ್ ಆಗಿ ಮಾಡಿರೋದು. ಇದು ನನ್ನ ಗುರಿ ವಾರಂಟ್ ಅನ್ನೋದು ಒಂದು ಆಬ್ವಿಯಸ್ಲಿ ಒಂದು ವಾರಂಟ್, ನನ್ ಗುರಿ ವಾರಂಟ್ ಅಂತ ಅಂದ ತಕ್ಷಣ ಒಂದು ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ, ಯಾರಿಗೆ ಏನು ಅನ್ನೋದು. ಹಾಗಾಗಿ ಯಾಕಂದ್ರೆ ಪೂರ ಹೇಳ್ಬಿಟ್ರೆ ಅಲ್ಲಿ ಮೇನ್ ಪ್ಲಾಟೇ ನಮ್ಗೆ ಆ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಏನು ಒಂದು ಆ ತಿರುವು ಕಂಡ್ಕೊಳ್ಳೋ ವಿಷಯ, ಹಾಗಾಗಿ ಅದೊಂದು ಹೇಳಕ್ ಆಗೋದಿಲ್ಲ. ಆಸ್ ಯೂಶಲ್ ಎಲ್ಲಾ ಡೈರೆಕ್ಟರ್ಸ್ ಹೇಳ್ತಾರೆ. ನಮ್ಗೆ ನಿರ್ಮಾಣ ಹಂತದಲ್ಲಂತೂ ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ, ಸಾಂಗ್ಸ್ ಅಲ್ಲಾಗ್ಲಿ ಮತ್ತೊಂದಲ್ಲಾಗ್ಲಿ ಎಲ್ಲೂ ನಮ್ಗೆ ಇದಾಗಲ್ಲ ಇದು ಬೇಡ ಅಂತ ಎಲ್ಲೂ ಹೇಳಿಲ್ಲ. ನಾವು ಬ್ಯಾಂಕಾಕ್ ಅಲ್ಲಿ ಆಲ್ಮೋಸ್ಟ್ ಒಂದು 15 ಶೂಟ್ ಮಾಡಿದೀವಿ, ಫಸ್ಟೇನೆ ನಾವು ಬ್ಯಾಂಕಾಕ್ ಅಲ್ಲಿ ಶೂಟ್ ಮಾಡಿದ್ವಿ ಸಿನಿಮಾ ಸಾಂಗ್ಸ್. ಆಮೇಲೆ ಕೆಲವು ಸೀನ್ಸ್ ಎಲ್ಲ ಅಲ್ಲಿ ಮಾಡಿದ್ವಿ, ಒಂದು 45% ಮಾಡಿದ್ವಿ, ಯಾಕಂದ್ರೆ 50% ಅಬೋವ್ ಆದ್ರೆ ಸಬ್ಸಿಡಿ ಪ್ರಾಬ್ಲಮ್ ಆಗುತ್ತೆ ಅನ್ಬಿಟ್ಟು ಕೆಲವು ಪೋರ್ಷನ್ ನ ಬ್ಯಾಂಕಾಕ್ ಚೀಟ್ ಮಾಡಿ ಇಲ್ಲಿ ಮಾಡಿದೀವಿ. ನನಗೊಂದ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ಜೊತೆಗೆ ಇಬ್ರು ಹೀರೋಸ್ ಒಂದೇ ಹಾಡಲ್ಲಿ ಕೂಡ ಕಾಣಿಸ್ಕೊಳ್ತಾರೆ, ಟ್ರಯಾಂಗಲ್ ಲವ್ ಸ್ಟೋರಿನ ಏನಾದ್ರು ಒಂದ್ ಸ್ವಲ್ಪ ರೀತಿ ಹೋಗುತ್ತೆ ಆತರ ಅನ್ಕೋಬಹುದು, ಯಾಕಂದ್ರೆ ಇದೆ ಆಕ್ಚುಲಿ ವಿಷಯ ಇದೆ ಚಿತ್ರದಲ್ಲಿ. ಯಾಕಂದ್ರೆ ಚೆನ್ನಾಗಿ ಕತೆ ಹೇಳಿದ್ದಾರೆ ಮನೀಷ್ ಅವರು, ಅವ್ರು ಏನು ಕತೆ ಮಾಡಿಕೊಟ್ಟಿದ್ದಾರೆ, ಆಮೇಲೆ ಎಂ ಎಸ್ ರಮೇಶ್ ಅವರು ಸಂಭಾಷಣೆ ಬರ್ಕೊಟ್ಟಿದ್ದು, ಆ ಇದಕ್ಕೆ ನಾನು ನಿರ್ದೇಶನ ಸಂಕಲನ ಮಾಡಿ ನ್ಯಾಯ ಒದಗಿಸಿದೀನಿ ಅಂತ ನನ್ನ ನಂಬಿಕೆ ಇದೆ. ಯಾಕಂದ್ರೆ ಬಹುಶಃ ನೀವು ಈ ಸಾಂಗ್ ಅಲ್ಲಿ ನೋಡಿದ್ರೇನೆ ಅದೊಂದು ಇದು ಜಸ್ಟ್ ಒಂದು ಟ್ರೈಲರ್ ತರ ಈ ಸಾಂಗ್. ನಮ್ಮ ಕೆಲಸ ಏನಿದೆ, ಒಂದು ಪ್ರೊಡ್ಯೂಸರ್ ಒಂದು ಕತೆ ಮಾಡ್ಕೊಂಡು ಬಂದಾಗ ಅದು ನಾವು ಒಂದು ಪ್ರಾಂಪ್ಟ್ ಆಗಿ ನಮ್ಮ ಕೆಲಸ ಏನು ಅದನ್ನ ನಾವು ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ತೋರಿಸಿದೀವಿ ಅಂತ ಅನ್ಸುತ್ತೆ. ಅದು ಒಂದು ಲವ್ ಬೇಸ್ ಸಿನಿಮಾ, ಹಾರರ್ ಮೂವಿ. ಮೇ ಫಸ್ಟ್ ಅರ್ಸು ಸರ್ ಬಹಳ ವರ್ಸಟೈಲ್ ಡಿರೆಕ್ಟರ್, ತುಂಬಾ ಬ್ರಿಲಿಯಂಟ್ ಎಡಿಟರ್ ಅಂತ ಎಲ್ರಿಗೂ ಗೊತ್ತು. ಈ ಮೂವಿ ಹೇಗನ್ಸ್ತು ನಿಮ್ಗೆ? ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಅಂಡ್ ಈ ಒಂದು ಸಿನಿಮಾ ನನ್ನ ಗುರಿ ವಾರಂಟ್ ಆಲ್ಮೋಸ್ಟ್ 1.5 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ, ಅಂಡ್ ಫುಲ್ ಶೂಟಿಂಗ್ ಎಲ್ಲ ಮುಗಿಸಿ ಮಧ್ಯದ್ರಲ್ಲಿ
ನಾನು ಬಿಗ್ ಬಾಸ್ಗೂ ಹೋಗಿದ್ದೆ, ಬಂದಾದ್ಮೇಲೆ ಮತ್ತೆ ಮಾಡಿತ್ತು. ಆಕ್ಚುಲಿ ಇದು ಕಾಂಬೋ ನಂದು, ಅರ್ಸು ಮತ್ತೆ ಸತೀಶ್ ಸರ್, ಮೂರು ತ್ರೀ ಆಫ್ ಅರ್ಸ್ ಆಕ್ಚುಲಿ. ಇನ್ಫ್ಯಾಕ್ಟ್ ಮೀ ಫಸ್ಟ್ ಜಸ್ಟ್ ಲವ್ ಅಂಡ್ ಇದು ಖುಷಿ ಆಗುತ್ತೆ. ಇವತ್ತು ಮೇನ್ ಉದ್ದೇಶ ಅನ್ನೋದು ನಮ್ಮ ಆಡಿಯೋ ಲಾಂಚ್. ಸೊ ಮೇನ್ ಹೀರೋಸ್ ಬಂದ್ಬಿಟ್ಟು ಮೂರು ಜನ ಇದ್ದಾರೆ, ಮನೋಹರ್ ಸರ್, ಮ್ಯಾಥ್ಯೂ ಹಾಗೂ ನಮ್ಮ ಸತೀಶ್ ಸರ್. ಸೊ ಬ್ರಿಲಿಯಂಟ್ ಟೆಕ್ನಿಷಿಯನ್ಸ್ ಇವರೆಲ್ಲ. ಕನ್ನಡ ಸಿನಿಮಾಗೆ ಒಂದು ಅದ್ಭುತವಾದ ಕಾಣಿಕೆ ಕೊಟ್ಟಿದ್ದಾರೆ ಅಂಡ್ ವಿ ಆರ್ ಬ್ಲೆಸ್ ದಟ್ ಇಂಥ ಒಂದು ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ನಾವು ಕೆಲಸ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ವೆರಿ ನೈಸ್ ಸಾಂಗ್ಸ್. ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್ ಈ ತರ ಒಂದು ಒಳ್ಳೊಳ್ಳೆ ಸಾಂಗ್ ಕೊಡೋದಕ್ಕೆ, ಗುಡ್ ಲಿರಿಕ್ಸ್. ಅಂಡ್ ಈ ಒಂದು ಇಡೀ ಟೆಕ್ನಿಕಲ್ ಟೀಮ್ನ ಒಂದು ಮಾಡಿದ್ದು ನಮ್ಮ ನಾಗೇಂದ್ರ ಅರಸ್ ಅವರು, ಆಮೇಲೆ ಮನೀಷಾ ಅವರು. ಬಾಂಬೆಯಿಂದ ಇಲ್ಲಿ ಕರ್ನಾಟಕಕ್ಕೆ ಬಂದು ಒಂದು ಸಿನಿಮಾ ಮಾಡಬೇಕಂದ್ರೆ ಇಟ್ ಈಸ್ ರಿಯಲಿ ಡಿಫಿಕಲ್ಟ್. ಏನು ಗೊತ್ತಿಲ್ಲದೆ, ಇಲ್ಲಿ ಹೇಗೆ ಬಿಸ್ನೆಸ್ ನಡೆಯುತ್ತೆ ಅದ್ರ ಬಗ್ಗೆ ಏನು ಅರಿವಿಲ್ಲದೆ ಬಂದು ಒಂದು, ಅವರು ಮಂಗಳೂರಲ್ಲಿ ಇದ್ದಿದ್ದು, ಕಾರವಾರ್ನಲ್ಲಿ ಇದ್ದಿದ್ದು. ಸೊ ಆ ಒಂದು ಕರ್ನಾಟಕದ ಮೇಲೆ ಒಂದು ಅಭಿಮಾನ ಇಟ್ಕೊಂಡು ಇಲ್ಲಿ ಕನ್ನಡ ಸಿನಿಮಾ ಮಾಡ್ಬೇಕಂತ ಬಂದ್ರು. ಅಂಡ್ ವೆರಿ ನೈಸ್. ಒಂದು ಸಿನಿಮಾ ಮಾಡೋದು ಇಟ್ಸ್ ನಾಟ್ ಈಸಿ, ಕಂಪ್ಲೀಟ್ ಮಾಡೋದು ಇಟ್ಸ್ ನಾಟ್ ಈಸಿ, ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡೋದು ಇಟ್ಸ್ ನಾಟ್ ಈಸಿ. ಸೊ ಒಂದು ಲೇಡಿ ಆಗಿ ಇಷ್ಟೆಲ್ಲ ಶಿ ಹಸ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ. ಅಂಡ್ ನಮ್ಮ ಸಿನಿಮಾಗೆ ಮೂರು ಜನ ಡಿಒಪಿ ಇದ್ರು, ಒಂದು ಯೂಜನ್ ಅಂತ ಅಂದ್ಬಿಟ್ಟು, ಅವರು ಬಾಂಬೆ ಅವರೇ. ಇದರಲ್ಲಿ ನಡೆದಿದ್ದು ಬ್ಯಾಂಕಾಕ್ ಪೋರ್ಷನ್, ದೆನ್ ನಮ್ಮ ಅಳಿಗಟ್ಟಿ ಅವರು, ಆಮೇಲೆ ಸಂದೀಪ್ ಅವರು ಒಂದು ಫೈಟ್ ಸೀನ್ ಎಲ್ಲ ಮಾಡಿದ್ರು. ಅಂಡ್ ಬೆಸ್ಟ್ ಅಂದ್ರೆ ಇದು ರೀಚ್ ಆಗೋದು ಮೇನ್ ಟಾರ್ಗೆಟ್ ಇರೋದು ನಮ್ಮ ಮಾಸ್ ಆಡಿಯನ್ಸ್ಗೆ, ಯಾಕಂದ್ರೆ ಕತೆ ತುಂಬಾ ಚೆನ್ನಾಗಿದೆ, ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಲಾಟ್ ಆಫ್ ಟ್ವಿಸ್ಟ್ ಅಂಡ್ ಟರ್ನ್ಸ್. ಅವ್ರು ಕೇಳಿದ್ರು ಟ್ರಯಾಂಗುಲರ್ ಲವ್ ಸ್ಟೋರಿನ ಅಂತ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ಲವ್ ಸ್ಟೋರಿಗಿಂತ ದೇರ್ಸ್ ಲಾಟ್ ಆಫ್ ಸಸ್ಪೆನ್ಸ್ ಇನ್ ದ ಮೂವಿ. ಸೊ ಕೊನೆಯಲ್ಲೇ ಅದು ರಿವೀಲ್ ಆಗೋದು, ಆ ಟೈಟಲ್ ಯಾಕಿರೋದು, ಆಮೇಲೆ ಸಸ್ಪೆನ್ಸ್ ಏನು ಅಂತ ಅಂದ್ಬಿಟ್ಟು ಕೊನೆಯಲ್ಲೇ ಗೊತ್ತಾಗೋದು. ಸೊ ಕತೆನ ತುಂಬಾ, ಕಂಟೆಂಟ್ ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ರಮೇಶ್ ಸರ್ ಅವರ ಒಂದು ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ, ಇಟ್ಸ್ ರಿಯಲಿ ಗುಡ್. ಇಡೀ ಟೀಮು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಒಂದು ಸಿನಿಮಾ. ತಾಂಡವ್ ನನ್ನ ವೆರಿ ಗುಡ್ ಫ್ರೆಂಡ್ ಅಂಡ್ ತುಂಬಾ ಚೆನ್ನಾಗಿ, ಅವರೂ ಅಷ್ಟೇ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವಿನಾಶ್ ಸರ್ ನಮ್ಮ ತಂದೆ ಪಾರ್ಟ್ ಮಾಡಿದ್ದಾರೆ, ಇಸ್ ಆಲ್ಸ್ ಡನ್ ಅ ಬ್ರಿಲಿಯಂಟ್ ಜಾಬ್. ಸೊ ನಾಗೇಂದ್ರ ಅರಸ್ ಅ ಗ್ರೇಟ್ ಟೆಕ್ನಿಷಿಯನ್ ಅಂತಾನೆ ಹೇಳ್ಬೋದು, ಅದಕ್ಕೇನೆ ಐ ಬಿನ್ ಆಲ್ವೇಸ್ ವಿತ್ ಹಿಮ್. ಅಂಡ್ ಮುಂದೇನು ಅಷ್ಟೇ, ಸಾಕಷ್ಟು ಸಿನಿಮಾ ಒಟ್ಟಿಗೆ ಮಾಡ್ತೀವಿ ನಾವಿಬ್ರು, ಇಬ್ರಿಗೂ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸಿನಿಮಾದಲ್ಲ, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಮಗ ಆಗಿರ್ತೇನೆ. ಸೊ ಐ ಬಿ ಟು ಕಾರ್ಪೊರೇಟ್ ಬಿಸ್ನೆಸ್. ವಾರಂಟ್ ಅಂತ ಇದೆ, ಏನ್ ಕ್ರೈಮ್ ಬೇಸ್ಡ್ ಏನು? ಸಸ್ಪೆನ್ಸ್ ಇಲ್ಲ, ಸಸ್ಪೆನ್ಸ್ ಇಲ್ಲ. ಅವರದನ್ನೇ ಸಸ್ಪೆನ್ಸ್ ಲಾಸ್ಟ್ ಅಲ್ಲಿ ರಿವೀಲ್ ಆಗುತ್ತೆ ಅಂತ. ಏನು ರಿವೀಲ್? ಅದೇ ದ ಮಿಷನ್, ದ ಮಿಷನ್ ಅಂತ ಇದೆಯಲ್ಲ, ಅದೇ ಮಿಷನ್. ನಾರ್ಮಲಿ ಬಿಸ್ನೆಸ್ ಮ್ಯಾನ್ ಗೂ ವಾರಂಟ್ ಗೂ ಜಾಸ್ತಿ ಸಂಬಂಧ. ಇಲ್ಲ ಇಲ್ಲ, ಹಂಗಲ್ಲ ಸರ್, ಎವ್ರಿಬಡಿ ವಿಲ್ ಗೆಟ್ ಎ ವಾರಂಟ್ ಅಕಸ್ಮಾತ್ ಏನಾದ್ರು ಆದ್ರೆ. ಸೊ ಇದ್ರಲ್ಲಿ ನಾನು ಬಿಸ್ನೆಸ್ ಮ್ಯಾನು, ಸೊ ನನಗೆ ವಾರಂಟ್ ಬರಲ್ಲ. ಸಿ ಐ ಆಮ್ ಅ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್ ಆಕ್ಚುಲಿ. ಓಕೆ, ಥ್ಯಾಂಕ್ ಯು. ಮೂವಿಂಗ್ ಆನ್. ಅರೆ ರೇ, ಏನೋ ಹಾಡು ಸರ್. ಆಸೆ ಅಂಗಲ್ ಅಂಗಲ್ ಪಿಪಿಟಿ ಫೇವ್ರೆಟ್ ಸಾಂಗ್ ಅದು ಅಲ್ಲ ಸರ್. ಆಮೇಲೆ ಅದೇನ್ ಸರ್ ಅಂಗುಲ ಅಂಗುಲ ಅಂದ್ರೆ ಏನ್ ಸರ್ ಅದು? ಆಕ್ಚುಲಿ ಅಂಗುಲ ಅಂಗುಲ ಅಂತ. ಓಕೆ, ಒಂದ್ ಇಂಚ್ ಅಂದ ಅಂಗುಲ ಕನ್ನಡದಲ್ಲಿ. ಓಕೆ, ನೀವು ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಕೇಳ್ತಾ ಇದ್ರಿ, ಇಲ್ಲಿ ಕ್ಯಾಮರಾನು ಟ್ರಯಾಂಗಲ್, ಮೂರ್ ಜನ ಮ್ಯೂಸಿಕ್ ಡೈರೆಕ್ಟರ್ಗಳು ಮೂರು ಟ್ರಯಾಂಗಲ್ ಟ್ರಯಾಂಗಲ್ ಟ್ರಯಾಂಗಲ್. ಮೊದಲನೇದಾಗಿ ಮನೀಷಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನಮ್ಗೆಲ್ಲ ಕೆಲಸ ಕೊಟ್ಟಿದ್ದಾರೆ. ಮುಂಬೈಯಿಂದ ಬಂದು ಇಲ್ಲಿ ಕನ್ನಡ ಸಿನಿಮಾ ಮಾಡ್ತಾ ನಮ್ಗೆಲ್ಲ ಕೆಲಸ ಕೊಟ್ಟು ಒಳ್ಳೆ ಕೆಲಸ ತೆಗೆದಿದ್ದಾರೆ. ಹಾಗೆ ನಾಗೇಂದ್ರ ಅರಸ್ ಅವರು ಅವರ ಹಿಂದಿನ ಚಿತ್ರಗಳಲ್ಲಿ ಕೂಡ ಸಾಂಗ್ಸ್ ಸೂಪರ್ ಆಗಿ ಪಿಕ್ಚರೈಸ್ ಮಾಡ್ತಾರೆ. ಇದರಲ್ಲೂ ಕೂಡ ತುಂಬಾ ಆರ್ಟಿಸ್ಟಿಕ್ ಆಗಿ ಒಂದೊಂದು ಫ್ರೇಮ್ ಕೂಡ ಅಷ್ಟು ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಆಮೇಲೆ ನನಗೆ ಈ
ನಾನು ಇದೇ ಸಿನಿಮಾದಲ್ಲಿ ವರ್ಕ್ ಮಾಡಿದ್ರು, ಈ ಮ್ಯಾಥ್ಯೂ ನನಗೆ ಟಚ್ ಆಗಿರ್ಲಿಲ್ಲ. ಆಮೇಲೆ ಇವನು ಲಯೇಂದ್ರ ಅವರ ಮಗ, ಲಯೇಂದ್ರ ಗೊತ್ತಲ್ಲ ನಿಮ್ಗೆ, ಸಾಧು ಕೋಕಿಲ ಅವರ ತಮ್ಮನ ಮಗ ಇವನು, ಅಣ್ಣನ ಮಗ, ಸಾಧು ಕೋಕಿಲ ಅವರ ಅಣ್ಣನ ಮಗ ಇವನು. ಇವನು ಇಷ್ಟು ಚೋಟದ ಇದ್ದ, ಅವಾಗ ಡ್ರಮ್ ಬಾರಿಸ್ತಾ ಇದ್ದ. ಆವಾಗ ನೋಡಿದ್ ನನಗೆ, ನನಗೆ ಇವರ ಅತ್ತೆ ಉಷಾ ಅವರು ಅಂದ್ರೆ ಸಾಧು ಅವ್ರ ತಂಗಿ, ಅವ್ರಿಗೂ ಒಂದ್ಸಲ ಆರ್ಕೆಸ್ಟ್ರಲ್ಲಿ ಸಾರ್ ಅದು ಲಯೇಂದ್ರನ ಮಗ ಅಂತ, ನನ್ಗೆ ಬಹಳ ಖುಷಿ ಆಯ್ತು, ತುಂಬಾ ಟ್ಯಾಲೆಂಟೆಡ್ ಅಂತ ಆವಾಗ್ಲೇ. ಆಮೇಲೆ ಇವನು ಯಾವಾಗ ಬೆಳೆದ್ನ, ಯಾವಾಗ ಮ್ಯೂಸಿಕ್ ಡೈರೆಕ್ಟರ್ ಅದ್ನ ಗೊತ್ತಿಲ್ಲ, ಒಂದು ಕೇಳ್ಪಟ್ಟಿದ್ದೆ ನಾನು. ಬಟ್ ಇವತ್ತು ಎದುರುಗಡೆ ಸಿಕ್ಕಾಗ ಯಾರ ಇವನು ಬೇರೆ ಯಾರೋ ಅಂತ ಅನ್ಕೊಂಡಿದ್ದೆ, ಅವನೇ ಅಂತ ಗೊತ್ತಾಗ್ಲಿಲ್ಲ. ನೋಡೋ ನೀವು ಒಂದು ಕಂಡೀಷನ್ ಹಾಕ್ತೀನಿ, ದಾಡಿ ಮೀಸ ಎಲ್ಲ ಬಳಸಿ ನೀನು ಬರ್ಮುಡ ಹಾಕೊಂಡು ಬರ್ಬೇಕು. ಇನ್ನು ವಯಸ್ಸಾಗಿಲ್ಲ ಅವನು, ವಯಸ್ಸಾದ ಒಂಥರ ಆಕ್ಟ್ ಇದು ವೇಷ ಹಾಕೊಂಡಿದ್ದಾನೆ, ಒಳ್ಳೆ ಈ ಸನ್ಯಾಸಿನ ತರ. ಬಟ್ ಟ್ಯಾಲೆಂಟ್ ವೈಸ್ ಮಾತ್ರ ಎಕ್ಸಲೆಂಟ್. ನೀವು ಫಸ್ಟ್ ಹಾಡು ಕೇಳಿದ್ರಲ್ಲ, ತುಂಬಾ ಚೆನ್ನಾಗಿ ಮಾಡಿದಾನೆ, ಮೆಲಡಿ ಎಲ್ಲಾ ತರ ಮಾಡಿದಾನೆ. ಮೂರನೇದು ಬ್ಯಾಂಕಾಕ್ ಸಾಂಗ್ ಕೂಡ ಆ ಚೇಂಜ್ ಓವರ್ಸ್ ಎಲ್ಲ ತುಂಬಾ ಸಖತ್ತ ಮಾಡಿದ್ಯಾ. ಯಾಕಂದ್ರೆ ಮ್ಯೂಸಿಷಿಯನ್ ಫ್ಯಾಮಿಲಿ ಅವರೆಲ್ಲ, ನಾವೆಲ್ಲ ಸುಮ್ನೆ ಟಕ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದವ್ರು, ನಮ್ಗೆ ಅಷ್ಟು ನಮ್ಗೆ ಇದಿಲ್ಲ. ಬಟ್ ಇವರೆಲ್ಲ ಮ್ಯೂಸಿಕ್ ಫ್ಯಾಮಿಲಿಯಿಂದ ಬಂದವರು, ಹಾಗಾಗಿ ಅವನಿಗೆ ಅದು ಸಿದ್ಧಿ ಆಗಿದೆ. ತುಂಬಾ ಚೆನ್ನಾಗಿ ಮಾಡಿದಾನೆ. ಫಸ್ಟ್ ಸಾಂಗ್ ಲಿರಿಕ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಮೇಡಮ್ ನಿಮ್ಗೆ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ, ನಾಗೇಂದ್ರ ಸರ್ಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಜೊತೆಯಲ್ಲಿ ಕೆಲಸ ಮಾಡೋಕೆ ಒಂದು ಅವಕಾಶ ಕೊಟ್ಟಿದ್ದೀರಾ. ನನ್ನ ಹೇಳೋದಿಷ್ಟೇ, ನೀವು ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ರ, ಈ ಸಿನಿಮಾದಲ್ಲಿ ನೀವು ಗೆಲ್ಬೇಕು, ಮತ್ತೆ ಮತ್ತೆ ಸಿನಿಮಾ ಮಾಡೋ ಹಾಗಾಗಬೇಕು, ಯಾಕಂದ್ರೆ ಮತ್ತೆ ಮತ್ತೆ ನೀವು ನಮಗೆ ಕೆಲಸ ಕೊಡ್ತೀರಾ. ಸೊ ಹಾಗಾಗಿ ನಿಮ್ಗೆ, ನಾಗೇಂದ್ರ ಸರ್ಗೆ ಮತ್ತೆ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಸೋ ಸ್ವೀಟ್. ಫಸ್ಟ್ ಆಫ್ ಆಲ್ ನಾನು ಅಷ್ಟು ಸರಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾಗ ಯಾರ್ಯಾರು ಕೆಲಸ ಮಾಡ್ತಾ ಇದೀವಿ ಅಂತ ಏನು ರಿವೀಲ್ ಮಾಡ್ಲಿಲ್ಲ, ಸರ್ಪ್ರೈಸ್ ಆಗಿ ಇಟ್ಕೊಂಡಿದ್ರು. ಯಾವಾಗ ಮನೋಹರ್ ಸರ್ ಅಂತ ಹೇಳಿದ್ರು ಒಂದು ಇನ್ಫೀರಿಯಾರಿಟಿ ಸ್ಟಾರ್ಟ್ ಆಗ್ಬಿಡ್ತು. ಯಾಕಂದ್ರೆ ನಾನು ನಮ್ಮ ಅತ್ತೆ ಹೇಳಿದ್ರು ಉಷಾ ಅಂತ, ಅವ್ರ ಮದ್ವೆಯಲ್ಲಿ ನಾನು ತುಂಬಾ ಚಿಕ್ಕ ಹುಡುಗ, ಜನ್ಮದ ಜೋಡಿ ಸಾಂಗ್ ತಬಳ ನುಡಿಸ್ತೈತೆ ಇವನ್ ಯಾರೋ ಮಗಳ ಸಾಂಗ್ ಗೆ, ಲಿಟ್ರಲ್ಲಿ ಮೈ ನನ್ ಪ್ಯಾಂಟ್ ಲೂಸ್ ಆಗ್ಬಿಡ್ತು. ಆದ್ರೆ ಹಿಂದೆ ಬಂದು ಇನ್ನೊಬ್ರು ಆರ್ಟಿಸ್ಟ್ ನನ್ ಪ್ಯಾಂಟ್ ಇಟ್ಕೊಂಡಿದ್ರು, ನನ್ ತಬಳ ನುಡ್ಸೋದ್ ಬಿಡ್ಲಿಲ್ಲ. ನನ್ಗೆ ಆಡ್ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಅವಾಗ, ನನ್ ಪ್ಯಾಂಟ್ ಉದುರ್ತಿದ್ದೆ ಅನ್ನೋದು ಬಿಟ್ಬಿಟ್ಟು ತಬಳ ನುಡ್ಸ್ಕೊಂಡು ನಿಂತ್ಕೊಂಡಿದ್ದೆ. ಬಟ್ ನನ್ನ ಅವ್ವಯಿಂದನು ಒಂದು ತುಂಬಾ ಇನ್ಸ್ಪೈರ್ಡ್ ಆಗಿದ್ದೆ, ಯಾಕಂದ್ರೆ ಮನೋಹರ್ ಸರ್ ಆಮೇಲೆ ಸಾಧು ಅವ್ರ ಮ್ಯೂಸಿಕ್ ಎಲ್ಲ ತುಂಬಾ ಇಷ್ಟ ನನ್ಗೆ. ಸೊ ಅರ್ಸು ಸರ್ಗೆ ಆ ವಿಷಯಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಸತೀಶ್ ಬಾಬು ಸರ್ ಒನ್ ಆಫ್ ಮೈ ಗುಡ್ ಫ್ರೆಂಡ್. ಸೊ ಈ ಟೀಮ್ ಎಲ್ಲ ಟ್ರಯಾಂಗಲ್ ಟ್ರಯಾಂಗಲ್ ಅಂತ ಆಗ್ಬಿಟ್ಟಿದೆ. ಬಟ್ ಇಟ್ಸ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ದ ಟೀಮ್ ಲೈಕ್ ದಿಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮನೋಹರ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಈ ಮೂವಿ ಮಾಡುವಾಗ ಫಸ್ಟ್ ಅರಸ್ ಸರ್ ಕಾಲ್ ಮಾಡಿದ್ದಾರೆ. ಯಾಕೆಂದ್ರೆ ಫ್ರೆಂಡ್ಶಿಪ್ಗೆ ಒಂದು ಗ್ರೇಟೆಸ್ಟ್ ವ್ಯಾಲ್ಯೂ ಕೂಡ ಅವರು ಅರಸ್, ಯಾಕೆಂದ್ರೆ ಅವರು ನನ್ನ ಫಸ್ಟ್ ಮೂವಿ ಅವರೇ. ನಾನು ಆಸ್ ಎ ಮ್ಯೂಸಿಷಿಯನ್ ಆಗಿ ಕೀಬೋರ್ಡ್ ಪ್ಲೇಯರ್ ಆಗಿ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ವರ್ಕ್ ಮಾಡುವಾಗ, ಸತೀಶ್ ಅವ್ರಿಗೆ ನೀವು ಯಾಕೆ ಇಷ್ಟೊಂದು ಟ್ಯಾಲೆಂಟ್ ಇದೆ, ನಾನು ಜಸ್ಟ್ ಮ್ಯೂಸಿಕ್ ಮಾಡಿ, ಇಲ್ಲ ಸರ್ ನನಗೆ ಬೇಡ, ನಾನು ಮ್ಯೂಸಿಷಿಯನ್ ಆಗಿ ಇರ್ತೀನಿ. ಸೊ ಆ ಟೈಮಲ್ಲಿ ಅವರು ಏ ನೋ ಪ್ರಾಬ್ಲಮ್ ಮಾಡಿ ಅಂತ ಜಸ್ಟ್ಲ ಹೋಗಿ ಜೆ ಕೆ ಸರ್ಗೆ ಫಸ್ಟ್ ನನ್ನ ಮೂವಿ ಜಸ್ಟ್ಲ ಆ ಮೂವಿಗೆ ಅವಕಾಶ ಕೊಟ್ಟರು. ಆಮೇಲೆ ಮೇ ಫಸ್ಟ್ ಆಮೇಲೆ ಅರಸ್ ಸರ್ ಯಾವಾಗ್ಲೂ ಎಂಕರೇಜಿಂಗ್ ಹಿಂದೆ ಇರುತ್ತೆ, ಯಾಕೆಂದ್ರೆ ಆ ಫ್ರೆಂಡ್ಶಿಪ್ ನಾನು ಫಸ್ಟ್ ಬ್ಯಾಂಗ್ಳೂರ್ ಬರುವಾಗ ಫಸ್ಟ್ ನಾನು ಮೀಟ್ ಮಾಡಿರೋ ವ್ಯಕ್ತಿ ಅರಸ್ ಸರ್ ಅಶ್ವಿನಿ ಸ್ಟುಡಿಯೋದಲ್ಲಿ. ಆವಾಗ ಎಕ್ಸ್ಕ್ಯೂಸ್ ಬಿ ನಡೀತಾ ಇದೆ, ಎಕ್ಸ್ಕ್ಯೂಸ್ ಬಿ ನಡೆಯುವ. ಸೊ ಆ ಫ್ರೆಂಡ್ಶಿಪ್ ನೀ ಹಂಗೆ ಇಟ್ಕೊಂಡು ನನಗೆ ಒಂದು ಬೆಂಗಳೂರಲ್ಲಿ ಯಾರಿದ್ದಾರೆ ಅಂದ್ರೆ ಹೇಳಿದ್ರೆ ನನಗೆ ಅರಸ್ ಅವರು ಇದ್ದಾರೆ. ಸೊ ಈಸ್ ಮೈ ಲೈಕ್ ಎ ಫ್ಯಾಮಿಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಭಾವ ಸೇ ಭಾವ ಲೈಕ್ ಎ ಫ್ಯಾಮಿಲಿ, ಅದು ಸ್ಪೆಷಲ್ ಆಗಿ ಹೇಳಿದ್ದೀನಿ. ಆಮೇಲೆ ಜೆ ಕೆ ಸರ್ ಈಸ್ ಎ ವೆರಿ ವೆರಿ ಗುಡ್ ಫ್ರೆಂಡ್ ಆಫ್ ಮೈ, ಈಸ್ ಆಲ್ವೇಸ್ ಸಪೋರ್ಟಿಂಗ್. ಮುಖ್ಯವಾಗಿ ನಾನು ಹೇಳ್ಬೇಕಂದ್ರೆ ಗುರುಗಳ ಬಗ್ಗೆ, ಯಾರು ಮನೋಹರ್ ಸರ್ ಬಗ್ಗೆ, ಅವ್ರಿಗೆ ಆಸ್ ಎ ಕೀಬೋರ್ಡ್ ಪ್ರೋಗ್ರಾಮರ್ ವರ್ಕ್ ಮಾಡುವಾಗ ಅವರು ತುಂಬಾ ಎಂಕರೇಜ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಒಂದು ಸಜೆಷನ್ ಕೊಟ್ಟರು, ಸತೀಶ್ ಇಲ್ಲಿ ಬೆಳಿಬೇಕಂದ್ರೆ ಐ ವಿಲ್ ಸಜೆಸ್ಟ್ ಯು
ನಿಮಗೆ ಒಂದು ಕ್ಯಾಸೆಟ್ ಕೊಡ್ತೀನಿ ಅಂತ ಒಂದು ಕ್ಯಾಸೆಟ್ ಕೊಟ್ಟರು ನನಗೆ ಅಕ್ಕ ತಂಗಿ ಮೂವಿಗೆ ಅವರಿಗೆ ಪ್ರೋಗ್ರಾಮಿಂಗ್ ಮಾಡುವಾಗ ಅವರು ಒಂದು ಕ್ಯಾಸೆಟ್ ಕೊಟ್ಟರು ನನಗೆ ಕ್ಯಾಸೆಟ್ ಕೊಟ್ಟು ಇದು ನೀವೇ ಇಟ್ಕೊಂಬಿಡಿ ಅದು ಕೇಳ್ತಾ ಇರಿ ಇಂಡಸ್ಟ್ರಿಗೆ ತುಂಬಾ ಉಪಯೋಗ ಆಗುತ್ತೆ ಒಂದು ಫೋಕ್ ಕ್ಯಾಸೆಟ್ ಕೊಟ್ಟರು ನನಗೆ ಪ್ರಸಾದ್ ಸ್ಟುಡಿಯೋದಲ್ಲಿ ನಿಮ್ಗೆ ಫೀಡಿಂಗ್ ಮಾಡುವಾಗ ಆ ಕ್ಯಾಸೆಟ್ ನನ್ನ ಹತ್ರನೇ ಇದೆ ಫೋಕ್ ಸಾಂಗ್ಸ್ ಥ್ಯಾಂಕ್ ಯು ಅವರ್ ಎನ್ಕರೇಜ್ಮೆಂಟ್ ಥ್ಯಾಂಕ್ ಯು ಸೋ ಮಚ್ ಮುಖ್ಯವಾಗಿ ಮನು ಬಗ್ಗೆ ಹೇಳಬೇಕು ಮನು ವಾಯ್ಸ್ ಅಂದ್ರೆ ನನಗೆ ಹೋಚು ಮನೋದ್ ವಾಯ್ಸ್ ಸೂಪರ್ ಸೂಪರ್ ನನ್ನ ಎಲ್ಲ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಅವ್ರನ್ನ ಕರೆದು ಬಿಡ್ತೀನಿ ಬಾರೋ ನಾ ಬರ್ತೀನಿ ಬರ್ ಈಗ ಏನಿಲ್ಲ ಹಂಗೆ ಫ್ಯಾನ್ ಇದೆಲ್ಲ ಟೈಟ್ ಮಾಡ್ಕೊಂಡು ಸ್ಕ್ರೀನ್ ಹತ್ರ ನಿಂತ್ಕೊಂಡ್ಬಿಟ್ಟು ಓಕೆ ನಾ ಹಾಕಿ ಸ್ಕೋರ್ ಹಾಕಿ ಹಿಂಗ ಹಾಕ್ತೀನಿ ಓಕೆ ಓಕೆ ಟಕ ಟಕ ಹೀ ಇಸ್ ವೆರಿ ವೆರಿ ನೈಸ್ ವಾಯ್ಸ್ ಗಾಡ್ ಬ್ಲೆಸ್ ಯು ಮನು ಥ್ಯಾಂಕ್ ಯು ಆರ್ ಎ ಜೀನಿಯಸ್ ಮ್ಯೂಸಿಕಲ್ ಜೀನಿಯಸ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಸೋ ಮಚ್ ಹಳ್ಳಿಕಟ್ಟೆ ಅವರು ಇವರದ್ದು ಇಂಗ್ಲಿದಾರೆ ಇವರದ್ದು ಕ್ಯಾಮ್ರ ವರ್ಕ್ ಸೂಪರ್ ನೈಸ್ ನೈಸ್ ವರ್ಕ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಅವರ್ ಟೀಮ್ ಥ್ಯಾಂಕ್ ಯು ಸೋ ಮಚ್ 15K ನಮಸ್ತೆ ಎಲ್ರಿಗೂ ನನ್ನ ಹೆಸರು ಎಂ ಬಿ ಹಳ್ಳಿಕಟ್ಟೆ ಅಂತ ಕ್ಯಾಮ್ರಾ 15K ಸಿನಿಮಾದಲ್ಲಿ ನಾವು ಅದಕ್ಕೆ ಬಿಫೋರ್ ವರ್ಕ್ ಮಾಡಿದ್ವಿ ಆಕ್ಚುಲಿ ಸ್ಟೈಲ್ ರಾಜಾ ಮಾಡುವಾಗ ಅವರು ಎಡಿಟ್ ಮಾಡ್ತಾ ಇದ್ರು ಆ ಸಿನಿಮಾ ಅಲ್ಲಿಂದ ಪರಿಚಯ ಆಗಿ ಅಲ್ಲಿಂದ ಪರಿಚಯ ಆಗಿ ಹಂಗೆ ಅವರ ನಮ್ಮ ಸಂಬಂಧ ಬೆಳೀತಾ ಬಂತು 15K ನಾನೇ ಫುಲ್ ಪ್ಲೇಜ್ ಆಗಿ ವರ್ಕ್ ಮಾಡಿದೆ ಅದಾದ್ಮೇಲೆ ಇದು ವಾರಂಟ್ಗೆ ಇಲ್ಲ ಕೆಲವು ಪೊಸಿಷನ್ ಇದೆ ಅದು ನೀವೇ ಮಾಡಿಕೊಡ್ಬೇಕು ಅಂದ್ರು ಸರಿ ಸರ್ ಮತ್ ನೀವು ಕರೆದಕ್ಷಣ ಇಲ್ಲ ಅನ್ನಕ್ಕಾಗಲ್ಲ ಸರಿ ಅಂತೇಳಿ ಬಂದೆ ಅದ್ರ ತಕ್ಕಂಗೆ ಅವರು ಪಾಪ ತುಂಬಾ ಸಪೋರ್ಟಿ ಆಗಿ ತುಂಬಾ ಹೆಲ್ಪ್ ಮಾಡಿ ನೀಟಾಗಿ ಕೆಲಸ ತೆಗೆಸ್ಕೊಂಡು ನೀಟಾಗಿ ಏನ್ ಮಾತಾಡಿದ್ರು ಅದೆಲ್ಲ ನೀಟಾಗಿ ಖುಷಿ ಆಗಿದೆ ನನ್ಗೆ ಅವ್ರ ಜೊತೆ ಕೆಲಸ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಜೆ ಕೆ ಸರ್ ತುಂಬಾ ಥ್ಯಾಂಕ್ಸ್ ಮೇಡಮ್ ಅನಿಸೆ ಮೇಡಮ್ ತುಂಬಾ ಥ್ಯಾಂಕ್ಸ್ ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲ ತ್ರಿಮೂರ್ತಿಗಳು ಎಲ್ಲ ತುಂಬಾ ಖುಷಿ ಆಯ್ತು ಇವ್ರ ಜೊತೆ ಕೆಲಸ ಮಾಡಿ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಆಕ್ಚುಲಿ ನಾಗರಾಜ್ ಸರ್ದು ಆಮೇಲೆ ಜೆ ಕೆ ಸರ್ದು ಬಿಫೋರ್ ಒನ್ ಮೇ ಫಸ್ಟ್ ಒಂದ್ ಸಿನಿಮಾ ರಿಲೀಸ್ ಮಾಡಿದೆ ಮತ್ತೆ ಈ ಸಿನಿಮಾನ ರಿಲೀಸ್ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಮನಿಷಾ ಮೇಡಮ್ ಅವರು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ರು ಬಾಂಬೆ ಬಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ರು ಸೊ ಖುಷಿ ಆಯ್ತು ಅವ್ರು ಒಳ್ಳೇದಾಗ್ಲಿ ಇವತ್ತು ಆಡಿಯೋ ರಿಲೀಸ್ ಆಗ್ತಾ ಇದೆ ಇಡೀ ಟೀಮ್ ಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಒಂದು ಕ್ವೆಶನ್ ಮಾರ್ಕ್ ಇದೆ ಖಂಡಿತ ಬೇಡ ಎಲ್ಲ ನಮ್ಮ ಓಪನ್ ಆಗಿ ಮಾತಾಡಿ ಮನಿಷಾ ಮ್ಯಾಮ್ ಎಲ್ಲರಿಗೆ ನನ್ನ ಕಡೆಯಿಂದ ನಮಸ್ಕಾರ ಐ ಆಮ್ ಬೇಸಿಕಲಿ ಫ್ರಮ್ ಕಾರವಾರ ಸೊ ಬಟ್ ಮೈ ಮದರ್ ಟಂಗ್ ಈಸ್ ಕೊಂಕಣಿ ಡ್ಯೂ ಟು ದಟ್ ಐ ಕಾಂಟ್ ಸ್ಪೀಕ್ ದಟ್ ಮಚ್ ಫ್ಲೂಯೆಂಟ್ ಇನ್ ಕನ್ನಡ ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಚ್ ಅಂಡ್ ಎವ್ರಿ ವರ್ಡ್ ಆಫ್ ಕನ್ನಡ ಅಂಡ್ ಐ ಕ್ಯಾನ್ ಸ್ಪೀಕ್ ಆಲ್ಸೋ ಬಟ್ ಲಿಟಲ್ ಬಿಟ್ ಕಾಬರೆ ಆಗ್ತದೆ ನನಗೆ ಈಗ ಮಾತಾಡ್ಲಿಕ್ಕೆ ಬಟ್ ಸ್ಟಿಲ್ ಐ ಸ್ಪೀಕ್ ಓಕೆ ಅಂಡ್ ಫಸ್ಟ್ಲಿ ಐ ಥ್ಯಾಂಕ್ ಎವ್ರಿ ಒನ್ ಫಾರ್ ಕಮಿಂಗ್ ಅಂಡ್ ಐ ಥ್ಯಾಂಕ್ ಸ್ಪೆಷಲಿ ಥ್ಯಾಂಕ್ಸ್ ಟು ವಿ ಮನೋಹರ್ ಸರ್ ದೆನ್ ಐ ಆಲ್ಸೋ ಥ್ಯಾಂಕ್ ಮನು ಮ್ಯಾಥ್ಯೂ ಅಂಡ್ ಆಲ್ ದ ಮ್ಯೂಸಿಕ್ ಟೀಮ್ ಬಿಕಾಸ್ ದೇ ಹ್ಯಾವ್ ಡನ್ ವೆರಿ ಗುಡ್ ಮ್ಯೂಸಿಕ್ ಫಾರ್ ಮೈ ಮೂವಿ ಅಂಡ್ ಆಲ್ಸೋ ಐ ಥ್ಯಾಂಕ್ಸ್ ಟು ಮೈ ಹೀರೋ ಜೆ ಕೆ ಅಂಡ್ ಮಿಸ್ಟರ್ ನಾಗೇಂದ್ರ ಅರಸ್ ಫಾರ್ ಡೂಯಿಂಗ್ ಐ ಮೀನ್ ಎಡಿಟಿಂಗ್ ಇನ್ ಸಚ್ ಅ ಗುಡ್ ಮ್ಯಾನರ್ ಅಂಡ್ ಮೇಕಿಂಗ್ ಇಟ್ ಯು ನೋ ವೆರಿ ಗುಡ್ ಸ್ಟೋರಿ ಕನೆಕ್ಷನ್ಸ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಫಾರ್ ಆಲ್ ಮೈ ಟೀಮ್ ಫಾರ್ ಮ್ಯೂಸಿಕ್ ಅಂಡ್ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಯಾಕೆ ಮನೀಶ್ ಅವರೇ ಗಾಬರಿ ಆಗ್ತಾ ಇದೆಯಾ ಓಕೆ ಸೊ ಮುಂದೆ ಆಕ್ಚುಲಿ ಹಿಂದಿ ಬೋಲಾ ತೋ ಹಮ್ ಲೋಗ್ ಬಹುತ್ ಸಾಲ ಸೇ ಅಭಿ ಬಾಂಬೆ ಮೇ ಸೆಟಲ್ ಥೇ ದಟ್ಸ್ ವೈ ಐ ಸ್ಪೀಕ್ ಇನ್ ಮೋಸ್ಟ್ಲಿ ವಿ ಸ್ಪೀಕ್ ಇನ್ ಹಿಂದಿ ಹಮ್ ಲೋಗ್ ಆಕ್ಚುಲಿ ಬೇಸಿಕಲಿ ಮೈ ಕಾರವಾರ ಮೇ ಬೋರ್ನ್ ಅಂಡ್ ಬ್ರಾಟ್ ಅಪ್ ಹೂಂ ಔರ್ ಉಸ್ಕೆ ಬಾದ್ ಮೇರಾ ಜರ್ನಿ ರಹಾ ಅರೌಂಡ್ 15 ಇಯರ್ಸ್ ಫ್ರಾಮ್ ಬಾಂಬೆ ಐ ಸ್ಟಾರ್ಟೆಡ್ ತೋ ವಹಾಂ ಪೇ ಮೈನೆ ಏಕ ರಾಜಸ್ಥಾನಿ ಮೂವಿ ಬನಾಯಾ ಔರ್ ಉಸ್ಕೆ ಬಾದ್ ಮೈನೆ ಸೋಚಾ ಕಿ ಲೆಟ್ ಮೀ ಸ್ಟಾರ್ಟ್ ವಿತ್ ಮೈ ಸ್ಟೇಟ್ ಸೊ ಬಿಕಾಸ್ ಐ ಆಮ್ ವೆರಿ ಮಚ್ ಪ್ರೌಡ್ ಆಫ್ ಮೈ ಸ್ಟೇಟ್ ಕರ್ನಾಟಕ ಸೊ
I started my business, you can say, that is with Karnataka, because you people has to support me, and I want my people to be very proud and to get every of my state people work. Kelasa kodbeku anta nanage aase. Okay. That's it. Okay, anyways. ಏನು ಚಿತ್ರದ ಬಗ್ಗೆ ನಮ್ಗೆ ತಿಳಿಸಿದೆ, ಚಿತ್ರತಾಣದವರು ಜಾನಿಗೆ ಬರ್ತೀವಿ ಅಂತ ಹೇಳ್ತಾರೆ. ಆಲ್ ದ ವೆರಿ ಬೆಸ್ಟ್. ಏಂಜಲ್ ಪ್ರೊಡಕ್ಷನ್ಸ್ ರವರ ಚೊಚ್ಚಲ ಕಾಣಿಕೆ ಮನೀಷಾ ವೈಗಂಕರ್ ಅವರು ನಿರ್ಮಾಣ ಮಾಡ್ತಿರುವಂತದ್ದು, ಜೊತೆಗೆ ನಟಿಸಿ ಅವರದ್ದೇ ಕತೆ ಕೂಡ ಹೌದು, ಬಹಳ ವಿಶೇಷ. ಆಲ್ ದಿ ಬೆಸ್ಟ್ ಫಾರ್ ದ ಹೋಲ್ ಟೀಮ್. ಚಿತ್ರದ ಮೇನ್ ಅಟ್ರಾಕ್ಷನ್ ಜೆಕೆ, ಸೊ ಬಹಳ ಚೆನ್ನಾಗಿ ಕಾಣಿಸ್ತಾರೆ, ಚೆನ್ನಾಗಿ ಮೂಡ್ ಬರ್ಲಿ ಮೂವಿ ಅಂತ ಹಾರೈಸ್ತಾ. ಎಸ್ ಕೆ ನಾಗೇಂದ್ರ ಅರಸ್ ಸರ್, ಹಾರ್ಟ್ ಬೀಟ್ಸ್ ರಾಕಿ ಜಸ್ಲಾಮ್ ನಗೆ ಬಾಂಬ್ ಬರ್ತನ ಮೇ ಫಸ್ಟ್ ಹಾಗೆ ಅದೇನೇನ್ ಕೇಳ್ತಿ ಅದರ ನಂತರ ಬರ್ತಿರುವಂತಹ ಚಿತ್ರ. ಮ್ಯಾಥ್ಯೂಸ್ ಮನ್ ಅವರು ಮೂರು ಹಾಡುಗಳನ್ನ ಹಾಡುಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ವಿ ಮನೋಹರ್ ಸರ್ ಅವರು ಒಂದ್ ಹಾಡನ್ನ ರಚಿಸಿ ಹಾಗೆ ಸಂಗೀತವನ್ನ ನೀಡಿದ್ದಾರೆ. ಬ್ಯಾಕ್ ಸ್ಕೋರ್ ಸತೀಶ್ ಬಾಬು ಅವರು, ಸಂತೋಷ್ ವೆಂಕಿ, ಪ್ರಿಯಾ ಹಿಮೇಶ್ ಹಾಗೆ ಹೇಳ್ತಿದ್ರು ತುಂಬಾ ಚೆನ್ನಾಗಿ ನಮ್ಮ ಸರ್ ಅವರು ಬಹಳ ಚೆನ್ನಾಗಿ ಹಾಡ್ತಾರೆ ಮ್ಯಾಥ್ಯೂಸ್ ಮನ್ ಅಂತ ಅವ್ರು ಕೂಡ ಹಾಡಿದ್ದಾರೆ. ಮಧುರಾ ಶೇಷಾದ್ರಿ ಅವರು ಹಾಡಿದ್ದಾರೆ.